ಈ ಮೂವಿಯ ಪ್ರಾರಂಭದಲ್ಲಿ ನಮಗೆ 1984 ಫ್ಲೋರಿಡಾದ ನಗರವನ್ನು ತೋರಿಸಲಾಗುತ್ತದೆ. ಅಲ್ಲಿ ನಾವು ಲೀಸಾ ಎಂಬ ಹೆಸರಿನ 17 ವರ್ಷದ ಹುಡುಗಿಯನ್ನು ನೋಡುತ್ತೇವೆ. ಅವಳು ಒಂದು ಚಿಕ್ಕ ಕೆಫೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ತನ್ನ ಕೆಲಸದಲ್ಲಿ ತುಂಬಾ ಒಳ್ಳೆಯವಳಾಗಿದ್ದಳು. ಅವಳು ಪ್ರತಿಯೊಬ್ಬ ಗ್ರಾಹಕರನ್ನು ಚೆನ್ನಾಗಿ ನಡೆಸಿಕೊಳ್ಳುತ್ತಿದ್ದಳು. ಈ ಕಾರಣದಿಂದ ಅವಳ ಬಾಸ್ ಕೂಡ ಯಾವಾಗಲೂ ಅವಳಿಂದ ಖುಷಿಯಾಗಿರುತ್ತಿದ್ದ. ಈಗ ಕೆಲಸ ಮುಗಿಸಿದ ನಂತರ ರಾತ್ರಿಯಲ್ಲಿ ಯಾವಾಗ ಅವಳು ತನ್ನ ಮನೆಯ ಕಡೆಗೆ ಹೋಗುತ್ತಿರುತ್ತಾಳೆ, ನಾವು ಲೀಸಾಳ ಮುಖದಲ್ಲಿ ಒಂದು ವಿಚಿತ್ರವಾದ ತೊಂದರೆಯನ್ನು ನೋಡುತ್ತೇವೆ. ಹೇಗೆಂದರೆ ಅವಳಿಗೆ ಮನೆಗೆ ಹೋಗಲು ಮನಸ್ಸಿಲ್ಲದಂತೆ. ಈಗ ಯಾಕೆ ಈ ರೀತಿ ಇದೆ, ಇದು ನಮಗೆ ನಂತರ ತಿಳಿಯುತ್ತದೆ. ಆದ್ರೆ ಈ ಸಂದರ್ಭದಲ್ಲಿ ಲೀಸಾ ನೋಡುತ್ತಾಳೆ, ಒಂದು ಕಾರು ಅವಳನ್ನು ಹಿಂಬಾಲಿಸುತ್ತಿದೆ. ಅದರಿಂದ ಹೆದರಿ ಲೀಸಾ ವೇಗವಾಗಿ ಸೈಕಲ್ ಅನ್ನು ಓಡಿಸಲು ಪ್ರಾರಂಭಿಸುತ್ತಾಳೆ ಮತ್ತು ತನ್ನ ಮನೆಯನ್ನು ತಲುಪುತ್ತಾಳೆ. ಅದು ಅಸಲಿಗೆ ಲೀಸಾಳ ಮನೆ ಆಗಿರುವುದಿಲ್ಲ, ಬದಲಿಗೆ ಅವಳು ಅವಳ ಅಜ್ಜಿಯ ಮನೆಯಲ್ಲಿ ಇರುತ್ತಿದ್ದಳು. ಯಾಕೆಂದ್ರೆ ಲೀಸಾಳ ಅಮ್ಮ ಅವಳನ್ನು 14ನೇ ವಯಸ್ಸಿನಲ್ಲಿ ಅವಳನ್ನು ಅಲ್ಲಿಗೆ ಕಳುಹಿಸಿದ್ದರು. ಲೀಸಾಗೆ ಹೇಳಲಾಗಿತ್ತು ಅವಳಿಗೆ ಅಲ್ಲಿಯೇ ಇದ್ದು ತನ್ನ ಅಜ್ಜಿಯನ್ನು ನೋಡಿಕೊಳ್ಳಬೇಕೆಂದು. ಆದ್ರೆ ಸಮಯದ ಜೊತೆ ವಿಷಯಗಳು ತಪ್ಪಾಗಲು ಪ್ರಾರಂಭಿಸಿದವು. ಅಸಲಿಗೆ ಅಜ್ಜಿಯ ಮನೆಯಲ್ಲಿ ಮೋರಿಸ್ ಹೆಸರಿನ ಒಬ್ಬ ವ್ಯಕ್ತಿ ಇರುತ್ತಾನೆ. ಅವನು ಲೀಸಾಳ ಅಜ್ಜಿಯ ಖರ್ಚನ್ನು ನೋಡಿಕೊಳ್ಳುತ್ತಾನೆ ಮತ್ತು ಅದರ ಬದಲಿಗೆ ಮೋರಿಸ್ಗೆ ಲೀಸಾಳ ರೂಮ್ಗೆ ಎಂಟ್ರಿ ಸಿಗುತ್ತದೆ. ಅವನು ಪ್ರತಿದಿನ ಲೀಸಾಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದ. ಈ ವಿಷಯದಿಂದ ತೊಂದರೆಗೀಡಾಗಿ ಲೀಸಾಳು ಕೆಲಸ ಮಾಡಲು ಪ್ರಾರಂಭಿಸುತ್ತಾಳೆ. ಯಾಕೆಂದ್ರೆ ಅವಳಿಗೆ ಅನ್ನಿಸುತ್ತಿತ್ತು, ಒಂದು ವೇಳೆ ಅವಳು ಅಜ್ಜಿಗೆ ಹಣವನ್ನು ಸಂಪಾದಿಸಿಕೊಟ್ಟರೆ ಅವಳ ಜೊತೆ ಮೋರಿಸ್ ಅದನ್ನೆಲ್ಲವನ್ನು ಮಾಡುವುದಿಲ್ಲ. ಆದ್ರೆ ಅವಳ ಸ್ಯಾಲರಿಯನ್ನು ಪ್ರತಿ ತಿಂಗಳು ಕೊಡುವುದರ ಹೊರತಾಗಿಯೂ ಲೀಸಾಳ ಜೊತೆ ಹಾಗೆಯೇ ವ್ಯವಹಾರವಾಗುತ್ತಿತ್ತು. ಅದರ ಬಗ್ಗೆ ಅವಳು ತನ್ನ ಸಹೋದರಿಯ ಜೊತೆ ಮಾತನಾಡುತ್ತಾಳೆ ಮತ್ತು ಹೇಳುತ್ತಾಳೆ, ನಾನು ಇನ್ನು ಇಲ್ಲಿ ಇರುವುದಿಲ್ಲವೆಂದು. ಈ ಮಾತನ್ನು ಕೇಳಿ ಫೋನ್ ಅನ್ನು ತೆಗೆದುಕೊಂಡ ಲೀಸಾಳ ಅಮ್ಮ ಲೀಸನ ಬಳಿ ಹೇಳುತ್ತಾಳೆ, ನೋಡು ನೀನು ನಿನ್ನ ಅಜ್ಜನ್ನು ಅಲ್ಲೇ ಇದ್ದು ನೋಡಿಕೊಳ್ಳಬೇಕಾಗುತ್ತದೆ. ಅದರಿಂದ ಅವಳಿಗೆ ಎಲ್ಲವೂ ಗೊತ್ತಿತ್ತು ಮತ್ತು ಅವಳು ಲೀಸನನ್ನು ಇದಕ್ಕಾಗಿ ಅಲ್ಲಿಗೆ ಕಳುಹಿಸಿದ್ದಳು. ಅದರಿಂದ ಅವಳ ತಾಯಿಗೆ ಮೋರಿಸ್ನ ರೂಪದಲ್ಲಿ ಫೈನಾನ್ಶಿಯಲ್ ಸೆಕ್ಯೂರಿಟಿ ಸಿಗಲಿ ಎಂದು. ಬಡಪಾಯಿ ಲೀಸಾಗೆ ಇಲ್ಲಿಂದ ಹೊರಹೋಗಲು ಯಾವುದೇ ದಾರಿ ಕೂಡ ಸಿಗುತ್ತಿರಲಿಲ್ಲ. ಅವಳು ತನ್ನ ಪ್ರಾಣ ಕಳೆದುಕೊಳ್ಳಲು ಕೂಡ ನಿರ್ಧರಿಸುತ್ತಾಳೆ. ಆದ್ರೆ ಅವಳಿಗೆ ಈ ಹೆಜ್ಜೆ ಇಡುವ ಧೈರ್ಯವಿರಲಿಲ್ಲ. ಆದಾಗ್ಯೂ ಅವಳಿಗೆ ಗೊತ್ತಿರಲಿಲ್ಲ ಮುಂಬರುವ ದಿನಗಳಲ್ಲಿ ಅವಳಿಗೆ ಇನ್ನು ಜಾಸ್ತಿ ಕೆಟ್ಟದಾಗುತ್ತದೆ ಎಂದು. ಒಂದು ದಿನ ರಾತ್ರಿ ಲೀಸಾ ತನ್ನ ಕೆಲಸವನ್ನು ಮುಗಿಸಿ ಯಾವಾಗ ತನ್ನ ಮನೆ ಕಡೆಗೆ ಹೋಗುತ್ತಿರುತ್ತಾಳೆ ಆಗ ಅಲ್ಲಿ ಮತ್ತೆ ಅದೇ ಕಾರು ಅವಳನ್ನು ಹಿಂಬಾಲಿಸುತ್ತದೆ. ಆ ಕಾರಿನಲ್ಲಿ ಒಬ್ಬ ವ್ಯಕ್ತಿ ಲೀಸಾಳನ್ನು ಕಿಡ್ನಾಪ್ ಮಾಡುತ್ತಾನೆ. ಅವನು ಎಲ್ಲದಕ್ಕಿಂತ ಮೊದಲು ಲೀಸಾಳನ್ನು ಕಾರ್ನ ಒಳಗೆ ಕರೆದುಕೊಂಡು ಹೋಗಿ ಅವಳ ಕೈಯನ್ನು ಕಟ್ಟುತ್ತಾನೆ ಮತ್ತು ಅವಳ ಕಣ್ಣಿಗೆ ಪಟ್ಟಿಯನ್ನು ಕಟ್ಟುತ್ತಾನೆ. ನಂತರ ಅವನು ಲೀಸಾಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಾನೆ ಮತ್ತು ಹೇಳುತ್ತಾನೆ, ಒಂದು ವೇಳೆ ನೀನು ನಿನ್ನ ಕಣ್ಣಿನ ಪಟ್ಟಿಯನ್ನು ತೆಗೆದು ನನ್ನನ್ನು ನೋಡಿದರೆ ನಾನು ನಿನ್ನನ್ನು ಈಗಲೇ ಕೊಂದು ಹಾಕುತ್ತೇನೆ. ಇದನ್ನು ಕೇಳಿ ಲೀಸಾ ಹಾಗೆ ಮಾಡುವ ಪ್ರಯತ್ನವನ್ನು ಮಾಡುವುದಿಲ್ಲ ಮತ್ತು ಆ ವ್ಯಕ್ತಿ ಲೀಸಾಳನ್ನು ಕರೆದುಕೊಂಡು ತನ್ನ ಸ್ಟುಡಿಯೋ ಅಪಾರ್ಟ್ಮೆಂಟ್ಗೆ ಬರುತ್ತಾನೆ. ಅಲ್ಲಿ ಅವನು ಮತ್ತೆ ಇನ್ನೊಂದು ಬಾರಿ ಕೆಟ್ಟದಾಗಿ ವರ್ತಿಸುತ್ತಾನೆ. ಅದನ್ನು ಲೀಸಾ ವಿರೋಧಿಸಲು ಸಾಧ್ಯವಾಗುವುದಿಲ್ಲ, ಯಾಕೆಂದ್ರೆ ಇದು ಅವಳ ಜೊತೆ ಪ್ರತಿದಿನವೂ ಆಗುತ್ತಿತ್ತು ಮತ್ತು ಅವಳು ಅದನ್ನು ಅಲ್ಲಿ ವಿರೋಧಿಸಿದರೆ ಅವಳ ಜೀವ ಹೋಗಬಹುದು ಎಂದು. ಮುಂದೆ ಲೀಸಾಳಿಗೆ ಆ ವ್ಯಕ್ತಿಯ ಮಾತಿನಿಂದ ಇದು ತಿಳಿಯುತ್ತದೆ, ಅವನು ಒಬ್ಬ ಸೈಕೋ ಎಂದು. ಅವನ ಬಳಿ ಗನ್ ಕೂಡ ಇದೆ. ಜೊತೆಗೆ ಲೀಸಾ ಇದನ್ನು ಕೂಡ ತಿಳಿದುಕೊಳ್ಳುತ್ತಾಳೆ, ಆ ವ್ಯಕ್ತಿ ಹುಡುಗಿಯರನ್ನು ಕಠಿಣವಾಗಿ ದ್ವೇಷಿಸುತ್ತಾನೆ, ಏಕೆಂದ್ರೆ ಅವನಿಗೆ ಅವನ ಹೆಂಡತಿ ಮತ್ತು ಅದರ ನಂತರ ಅವನ ಗರ್ಲ್ ಫ್ರೆಂಡ್ ಮೋಸ ಮಾಡಿದ್ದರು ಮತ್ತು ಎಲ್ಲ ವಿಷಯವನ್ನು ಅವನು ಅವಳಿಗೆ ಹೇಳುತ್ತಾನೆ. ಯಾಕೆಂದ್ರೆ ಲೀಸಾ ಅವನ ಎಲ್ಲ ಮಾತುಗಳನ್ನು ಒಪ್ಪುವ ಜೊತೆಗೆ ಅವನ ಜೊತೆ ತುಂಬಾ ಚೆನ್ನಾಗಿ ವರ್ತಿಸುತ್ತಿದ್ದಳು. ಲೀಸಾಳಿಗೆ ಇದು ತಿಳಿದಿತ್ತು, ಅವನು ಏನಾದರೂ ಕೂಡ ಜೀವಂತವಾಗಿ ಇರಬೇಕು ಎಂದರೆ ಅವಳು ಅವನ ಜೊತೆ ಚೆನ್ನಾಗಿ ವರ್ತಿಸಬೇಕಾಗುತ್ತದೆ. ಇದರಿಂದ ಅವಳು ಇಲ್ಲಿನ ಎಲ್ಲ ವಸ್ತುಗಳ ಮೇಲೆ ಗಮನವನ್ನು ಇಡಲು ಪ್ರಾರಂಭಿಸುತ್ತಾಳೆ, ಹಾಗೆ ಶಬ್ದಗಳನ್ನು ಗುರುತಿಸುತ್ತಾಳೆ, ಅಲ್ಲಿನ ಎನ್ವೈರನ್ಮೆಂಟ್ ಮತ್ತು ಸರೌಂಡಿಂಗ್ ಅನ್ನು ತಿಳಿದುಕೊಳ್ಳುತ್ತಾಳೆ. ಇಲ್ಲಿಯ ತನಕ ಅವಳು ಮೆಟ್ಟಿಲುಗಳನ್ನು ಕೂಡ ಎನಿಸಿದ್ದಳು, ಅದರ ಸಂಖ್ಯೆ 22 ಆಗಿತ್ತು. ನಂತರ ಲೀಸಾ ಕಿಡ್ನಾಪರ್ಗೆ ತನ್ನ ಸುಳ್ಳು ಹೆಸರು ಮತ್ತು ವಯಸ್ಸನ್ನು ಹೇಳುತ್ತಾಳೆ. ಇನ್ನೊಂದು ಕಡೆ ಯಾವಾಗ ಲೀಸಾಳು ಮನೆಯನ್ನು ತಲುಪುವುದಿಲ್ಲ, ಅವಳ ಅಜ್ಜಿಗೆ ಅನ್ನಿಸುತ್ತದೆ ಲೀಸಾ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಎಂದು. ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಅವಳು ಪೊಲೀಸ್ ಸ್ಟೇಷನ್ ನಲ್ಲಿ ಲೀಸಾಳು ಮಿಸ್ಸಿಂಗ್ ಆಗಿರುವ ರಿಪೋರ್ಟ್ ಅನ್ನು ಬರೆಯುತ್ತಾಳೆ. ಜೊತೆಗೆ ಅವಳು ಪೊಲೀಸರ ಬಳಿ ಹೇಳುತ್ತಾಳೆ ಲೀಸಾ ಸ್ವತಃ ತಾನೇ ಮನೆ ಬಿಟ್ಟು ಹೋಗಿರಬಹುದು ಎಂದು. ಈಗ ರಿಪೋರ್ಟ್ ನ ಪ್ರಕಾರ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಲು ಲೀಸಾಳ ತಾಯಿಯ ಬಳಿಗೆ ಹೋಗುತ್ತಾರೆ. ಅವಳು ಕೂಡ ಅದನ್ನೇ ಹೇಳುತ್ತಾಳೆ, ಲೀಸಾಳ ಅಜ್ಜಿ ಹೇಳಿದ್ದಾನೆ. ಆದರೆ ಲೀಸಾಳ ಸಹೋದರಿಗೆ ಅನ್ನಿಸುತ್ತದೆ ಖಂಡಿತವಾಗಿಯೂ ಲೀಸಾ ಯಾವುದು ತೊಂದರೆಯಲ್ಲಿದ್ದಾಳೆ ಎಂದು. ಜೊತೆಗೆ ಲೀಸಾ ಎಲ್ಲಿ ಕೆಲಸ ಮಾಡುತ್ತಿದ್ದಳು ಆ ಜಾಗದ ಓನರ್ ಪೊಲೀಸರ ಬಳಿ ಹೇಳುತ್ತಾರೆ. ಲೀಸಾ ತುಂಬಾ ಜವಾಬ್ದಾರಿಯುತ ಹುಡುಗಿಯಾಗಿದ್ದಳು, ಅವಳು ಈ ರೀತಿ ಯಾವಾಗಲೂ ಕೂಡ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಎಂದು. ಇಲ್ಲಿ ಲೀಸಾ ಆ ಕಿಡ್ನಾಪರ್ ಅನ್ನು ಯಾವುದೋ ಮಗುವಿನ ರೀತಿ ಟ್ರೀಟ್ ಮಾಡುತ್ತಾಳೆ ಮತ್ತು ಅವನ ಬಳಿ ಹೇಳುತ್ತಾಳೆ, ನನ್ನನ್ನು ಬಿಟ್ಟು ಬಿಡು, ಯಾಕೆಂದ್ರೆ ನನ್ನ ತಂದೆಯ ಆರೋಗ್ಯ ಸರಿ ಇಲ್ಲ ಮತ್ತು ನನ್ನನ್ನು ಬಿಟ್ಟರೆ ಅವರಿಗೆ ಯಾರು ಇಲ್ಲ ಎಂದು. ಕಿಡ್ನಾಪರ್ ಲೀಸಾಳ ವಿಷಯಕ್ಕೆ ಬರಲು ಪ್ರಾರಂಭಿಸುತ್ತಾನೆ, ಆದರೆ ಅವನು ಅಷ್ಟು ಸುಲಭವಾಗಿ ಇವಳನ್ನು ಬಿಡುತ್ತಿರಲಿಲ್ಲ. ಆದ್ರೆ ಅವನು ಲೀಸಾಳ ಕೈಯನ್ನು ಬಿಡಿಸುತ್ತಾನೆ. ಲೀಸಾಳಿಗೆ ಇದು ತಿಳಿದಿತ್ತು ಏನೆಂದರೆ ಕಿಡ್ನಾಪರ್ನ ಬಳಿ ಗನ್ ಇದೆ ಎಂದು. ಇದರಿಂದ ಅವಳು ತಿಳಿದಿದ್ದಳು, ಒಂದು ವೇಳೆ ಅವಳು ಯಾವುದೇ ಬುದ್ಧಿವಂತಿಕೆಯನ್ನು ಮಾಡಲು ಪ್ರಯತ್ನಿಸಿದರೆ ಆ ವ್ಯಕ್ತಿಯು ಅವಳನ್ನು ಸಹಾಯಿಸಲು ಸಮಯ ವ್ಯರ್ಥ ಮಾಡುವುದಿಲ್ಲವೆಂದು. ಮತ್ತೆ ಲೀಸಾ ಅವನ ಬಳಿ ತುಂಬಾ ಪ್ರೀತಿಯಿಂದ ಮಾತನಾಡುತ್ತಾಳೆ, ಅವನ ಮುಖವನ್ನು ಕೂಡ ಮುಟ್ಟಿ ಅವಳು ಕಿಡ್ನಾಪರ್ನ ಬಗ್ಗೆ ತಿಳಿದುಕೊಳ್ಳಲು ಪೂರ್ತಿ ಪ್ರಯತ್ನವನ್ನು ಮಾಡುತ್ತಾಳೆ. ಇಲ್ಲಿ ಮತ್ತೆ ಅವನು ಲೀಸಾಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಾನೆ. ಅದಕ್ಕೆ ಲೀಸಾ ವಿರೋಧವನ್ನು ಮಾಡುವುದಿಲ್ಲ, ಕೇವಲ ಮೌನವಾಗಿ ಸಹಿಸಿಕೊಳ್ಳುತ್ತಾ ಹೋಗುತ್ತಾಳೆ. ಅವಕಾಶ ಸಿಕ್ಕಾಗ
ಲೀಸಾ ತನ್ನ ಹೇರ್ ಪಿನ್ ಅನ್ನು ಪುರಾವೆಯಾಗಿ ಹಾಸಿಗೆ ಕೆಳಗೆ ಇಡುತ್ತಾಳೆ ಮತ್ತು ಬಾತ್ರೂಮ್ಗೆ ಹೋಗುವ ನೆಪದಲ್ಲಿ ಅಲ್ಲಿ ಅವಳು ಅಲ್ಲಿನ ಕನ್ನಡಿಯಲ್ಲಿ ತನ್ನ ಫಿಂಗರ್ ಪ್ರಿಂಟ್ ಅನ್ನು ಬಿಡುತ್ತಾಳೆ. ಜೊತೆಗೆ ಅಲ್ಲಿ ಲೀಸಾಳಿಗೆ ಒಂದು ಚಪ್ಪಲಿಯ ಪೇರ್ ಕಾಣಿಸುತ್ತದೆ. ಅದರ ಕಲರ್ ಮತ್ತು ಲೋಗೋವನ್ನು ಅವಳು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾಳೆ. ಮತ್ತೆ ಯಾವಾಗ ಲೀಸಾ ಹೊರಗೆ ಬರುವುದು ತಡವಾಗುತ್ತದೆ ಆಗ ಕಿಡ್ನಾಪರ್ ಒಳಗೆ ಹೋಗುತ್ತಾನೆ. ಲೀಸಾ ಅವನ ಜೊತೆ ಪ್ರೀತಿಯಿಂದ ವರ್ತಿಸುತ್ತಾಳೆ. ಅವಳು ಸ್ವಲ್ಪವೂ ಗಾಬರಿಯಾಗುವುದಿಲ್ಲ. ಈಗ ಕಿಡ್ನಾಪರ್ ಯಾವಾಗ ಮಲಗಿರುತ್ತಾನೆ, ಲೀಸಾ ಧೈರ್ಯ ಮಾಡಿ ಫೋನ್ ಅನ್ನು ಡಯಲ್ ಮಾಡಲು ಪ್ರಯತ್ನಿಸುತ್ತಾಳೆ. ಏಕೆಂದರೆ ಅವಳಿಗೆ ಇಲ್ಲಿ ಫೋನ್ ಕಾಣಿಸಿತ್ತು ಮತ್ತು ಇದೇ ಸಂದರ್ಭದಲ್ಲಿ ಅವಳು ಆ ಕಿಡ್ನಾಪರ್ನ ಮುಖವನ್ನು ಕೂಡ ನೋಡುತ್ತಾಳೆ. ಆದರೆ ಕಿಡ್ನಾಪರ್ ಅವಳು ಫೋನ್ ಮಾಡುವಾಗ ಹಿಡಿದುಕೊಳ್ಳುತ್ತಾನೆ. ಅದಕ್ಕಾಗಿ ಲೀಸಾ ಅವನ ಬಳಿ ಅಳುತ್ತಾ ಕ್ಷಮೆ ಕೇಳುತ್ತಾಳೆ ಮತ್ತು ಹೇಳುತ್ತಾಳೆ, ನಾನು ಕೇವಲ ನನ್ನ ತಂದೆಗೆ ಕಾಲ್ ಮಾಡುತ್ತಿದ್ದೆ, ಯಾಕೆಂದರೆ ನಾನು ಅವರಿಗೆ ಸರಿಯಾಗಿದ್ದೇನೆ ಎಂದು ಹೇಳಲು, ಮತ್ತು ಅದನ್ನು ಬಿಟ್ಟರೆ ನನಗೆ ನಿನ್ನ ಮೇಲೆ ಪ್ರೀತಿ ಉಂಟಾಗಿದೆ, ಯಾಕೆಂದರೆ ನಾನು ನಿನ್ನ ಗರ್ಲ್ ಫ್ರೆಂಡ್ ಆಗಿ ನಿನ್ನ ಜೊತೆ ಇರಲು ನಾನು ಬಯಸುತ್ತೇನೆ. ಇವತ್ತಿನವರೆಗೆ ನಿನಗೆ ಯಾರು ಕೊಡದಿರುವಷ್ಟು ನಾನು ನಿನಗೆ ತುಂಬಾ ಪ್ರೀತಿಯನ್ನು ನೀಡುತ್ತೇನೆ ಎಂದಳು. ಲೀಸಾಳೆ ಈ ಪ್ರೀತಿಯ ಮಾತನ್ನು ಕೇಳಿ ಕಿಡ್ನಾಪರ್ ಕರಗಿ ಹೋಗುತ್ತಾನೆ. ಅವನು ಅವಳಿಗೆ ಏನನ್ನೂ ಮಾಡುವುದಿಲ್ಲ. ಇನ್ನೊಂದು ಕಡೆ ಫ್ಲೋರಿಡಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಸೀರಿಯಲ್ ಕಿಲ್ಲರ್ನಿಂದ ತುಂಬಾ ತೊಂದರೆಗಳಾಗುತ್ತಿತ್ತು. ಯಾಕೆಂದರೆ ಒಬ್ಬ ಸೀರಿಯಲ್ ಕಿಲ್ಲರ್ನು ಹಿಂದಿನ 6 ತಿಂಗಳಲ್ಲಿ ಅವನ ಇಲಾಖೆಗೆ ತುಂಬಾ ತೊಂದರೆಯಾಗಿದ್ದಾನೆ. ಅವನು 9 ಹುಡುಗಿಯರ ಜೊತೆ ತಪ್ಪು ಕೆಲಸವನ್ನು ಮಾಡಿ ಅವರನ್ನು ಸಾಯಿಸಿದ್ದನು. ಆದರೆ ಪೊಲೀಸರಿಗೆ ಆತನ ಯಾವುದೇ ಕುರುವು ಪತ್ತೆ ಆಗಿಲ್ಲ. ಇಲ್ಲಿ ಕಿಡ್ನಾಪರ್ ಲೀಸಾಳನ್ನು ಬಿಡುವ ಮನಸ್ಸು ಮಾಡುತ್ತಾನೆ ಮತ್ತು ಅವಳನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆತರುತ್ತಾನೆ. ನಂತರ ಅವನ ಮನಸ್ಸಿನಲ್ಲಿ ಬರುತ್ತದೆ, ನಾನು ಲೀಸಾಳನ್ನು ಕೊಲ್ಲಬೇಕು. ಇದರಿಂದ ಅವನು ಅವಳನ್ನು ಅಲ್ಲಿ ಸಾಯಿಸಲು ನಿರ್ಧಾರ ಮಾಡುತ್ತಾನೆ. ಇದಕ್ಕೆ ಲೀಸಾ ಅವನ ಬಳಿ ಇನ್ನೊಂದು ಸಲ ಹೇಳುತ್ತಾಳೆ, ನನಗೆ ನಿನ್ನ ಗರ್ಲ್ ಫ್ರೆಂಡ್ ಆಗಿ ನಿನ್ನ ಕಾಳಜಿ ವಹಿಸಬೇಕು, ಪ್ಲೀಸ್ ನನ್ನನ್ನು ಸಾಯಿಸಬೇಡ. ಇದನ್ನು ಕೇಳಿ ಅವನು ಮತ್ತೆ ಲೀಸಾಳಿಗೆ ಏನನ್ನು ಮಾಡಲು ಆಗುವುದಿಲ್ಲ ಮತ್ತು ಲೀಸಾಳ ಬಳಿ ಹೇಳುತ್ತಾನೆ, ಪೊಲೀಸರಿಗೆ ನೀನು ಹೇಳು ನಿನ್ನನ್ನು ಯಾವುದು ಕಪ್ಪು ಮತ್ತು ದಪ್ಪಗಿರುವ ವ್ಯಕ್ತಿ ಕಿಡ್ನಾಪ್ ಮಾಡಿದ್ದನು ಎಂದು. ಇಷ್ಟನ್ನು ಹೇಳಿ ಅವನು ಲೀಸಾಳನ್ನು ಮರದ ಬಳಿ ಬಿಟ್ಟು ಹೊರಟು ಹೋಗುತ್ತಾನೆ. ಇದರ ನಂತರ ಬಡಪೈ ಲೀಸಾ ಓಡುತ್ತಾ ತನ್ನ ಅಜ್ಜಿಯ ಮನೆಗೆ ತಲುಪುತ್ತಾಳೆ ಮತ್ತು ಅವರ ಬಳಿ ಹೇಳುತ್ತಾಳೆ, ಅಜ್ಜಿ ನನ್ನ ಕಿಡ್ನಾಪ್ ಆಗಿತ್ತು ಎಂದು. ಇವಳ ಮೇಲೆ ಅಜ್ಜಿಗೆ ವಿಶ್ವಾಸ ಬರುವುದಿಲ್ಲ. ಅವಳು ಪೊಲೀಸ್ಗೆ ಕಾಲ್ ಮಾಡಿ ಹೇಳುತ್ತಾಳೆ ಲೀಸಾ ಮನೆಗೆ ಬಂದಿದ್ದಾಳೆ ಎಂದು. ಮುಂದಿನ ದಿನ ಡಿಟೆಕ್ಟಿವ್ ಲೀಸಾಳನ್ನು ವಿಚಾರಿಸಲು ಬರುತ್ತಾನೆ. ಅವರಿಗೆ ಲೀಸಾ ಆ ಕಿಡ್ನಾಪರ್ನ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಹೇಳುತ್ತಾಳೆ. ಜೊತೆಗೆ ಅವಳು ಅಲ್ಲಿ ಬಿಟ್ಟಿರುವ ಪ್ರತಿಯೊಂದು ಪುರಾವೆಗಳ ಬಗ್ಗೆ ಹೇಳುತ್ತಾಳೆ. ಇದನ್ನು ಕೇಳಿ ಯಾರಿಗೂ ಕೂಡ ಅವಳ ಮಾತಿನ ಮೇಲೆ ವಿಶ್ವಾಸ ಉಂಟಾಗುವುದಿಲ್ಲ. ಯಾಕೆಂದ್ರೆ ಲೀಸಾಳ ಸ್ಟೋರಿ ತುಂಬಾ ಪರ್ಫೆಕ್ಟ್ ಆಗುವುದರ ಜೊತೆಗೆ ಡೀಟೇಲ್ ಕೂಡ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಅವಳ ಮೇಲೆ ಉಂಟಾದ ಬಲವಂತದ ಯಾವುದೇ ಲಕ್ಷಣಗಳಿರಲಿಲ್ಲ. ಇದಕ್ಕೆ ಲೀಸಾ ಹೇಳುತ್ತಾಳೆ, ಒಂದು ವೇಳೆ ನಾನು ಹಾಗೇನಾದರೂ ಮಾಡಿದರೆ ಅವನು ನನ್ನನ್ನು ಸಾಯಿಸುತ್ತಿದ್ದನು. ಎಲ್ಲ ಡಿಟೆಕ್ಟಿವ್ಗೆ ಅನ್ನಿಸುತ್ತದೆ ಲೀಸಾ ಇಂತಹ ಟಿವಿ ಶೋ ಅನ್ನು ತುಂಬಾ ಹೆಚ್ಚಾಗಿ ನೋಡುತ್ತಿದ್ದಳು, ಇದರಿಂದ ಅವಳ ಕಥೆಯು ಇಷ್ಟು ಪರ್ಫೆಕ್ಟ್ ಆಗಿ ಇದೆ ಎಂದು. ಅವರು ಇವಳ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇದೇ ಸಂದರ್ಭದಲ್ಲಿ ಲೀಸಾಳ ಕೇಸ್ನ ಬಗ್ಗೆ ಲ್ಯಾರಿ ಹೆಸರಿನ ಒಬ್ಬ ಡಿಟೆಕ್ಟಿವ್ಗೆ ಗೊತ್ತಾಗುತ್ತದೆ. ಅವನು ಸೀರಿಯಲ್ ಕಿಲ್ಲರ್ನ ಕೇಸ್ನ ಮೇಲೆ ಕೆಲಸ ಮಾಡುತ್ತಿದ್ದಾನೆ. ಆ ಸೀರಿಯಲ್ ಕಿಲ್ಲರ್ 9 ಹುಡುಗಿಯರ ಜೊತೆ ಅತ್ಯಾಚಾರ ಮಾಡಿದ್ದನು. ನಂತರ ಆ ಡಿಟೆಕ್ಟಿವ್ ಲೀಸಾಳನ್ನು ವಿಚಾರಿಸಲು ಬರುತ್ತಾನೆ. ಅವಳ ಬಳಿ ಕೊನೆಯ ಬಾರಿಗೆ ಪೂರ್ತಿ ಕಥೆಯ ಡೀಟೇಲ್ಸ್ ಅನ್ನು ಕೇಳಿಸಿಕೊಳ್ಳುತ್ತಾನೆ. ಲೀಸಾ ಎಲ್ಲವನ್ನು ಕೂಡ ಹೇಳುತ್ತಾಳೆ. ಹೇಗೆಂದ್ರೆ ಅವನ ಗಾಡಿ ಕಪ್ಪು ಬಣ್ಣದಾಗಿತ್ತು, ಅದರಲ್ಲಿ ಕೆಂಪು ಕಾರ್ಪೆಟ್ ಹಾಸಲಾಗಿತ್ತು ಮತ್ತು ಕಿಡ್ನಾಪರ್ ಬಿಳಿಯಾಗಿರುವ ಜೊತೆ ಲೆಫ್ಟ್ ಹ್ಯಾಂಡರ್ ಆಗಿದ್ದ. ಇಲ್ಲಿಯವರೆಗೆ ಅವನ ಮನೆಯಲ್ಲಿ 22 ಮೆಟ್ಟಿಲುಗಳಿವೆ. ಅವನು ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟ್ ನಲ್ಲಿ ಇರುತ್ತಾನೆ. ಈಗ ಲೀಸಾಳ ಕಥೆಯನ್ನು ಕೇಳಿ ಲ್ಯಾರಿಗೆ ಅವಳ ಮೇಲೆ ವಿಶ್ವಾಸ ಉಂಟಾಗುತ್ತದೆ. ಏಕೆಂದರೆ ಯಾರು ಕೂಡ ಇಂತಹ ಹಲವು ವಿಚಾರಗಳನ್ನು ಈ ರೀತಿಯಲ್ಲಿ ಮಾಡಿ ವಿವರಿಸಲು ಸಾಧ್ಯವಿಲ್ಲ. ನಂತರ ಅವಳು ಲೀಸಾಳ ಬಟ್ಟೆಯನ್ನು ಫೋರೆನ್ಸಿಕ್ ವಿಶ್ಲೇಷಣೆಗಾಗಿ ಕಳುಹಿಸುತ್ತಾನೆ. ಮತ್ತೆ ಅದರಲ್ಲಿ ಲ್ಯಾರಿಗೆ ಒಂದು ವಿಷಯ ಗೊತ್ತಾಗುತ್ತದೆ, ಅದು ಸತ್ತಿರುವ 9 ಹುಡುಗಿಯರ ಬಟ್ಟೆಯಲ್ಲೂ ಕೂಡ ಇತ್ತು. ನಂತರ ಅವನು ಲೀಸಾಳ ಸಹಾಯದಿಂದ ಒಂದು ಸ್ಕೆಚ್ ಅನ್ನು ತಯಾರಿ ಮಾಡುತ್ತಾನೆ ಮತ್ತು ಲ್ಯಾರಿ ಈ ತೀರ್ಮಾನಕ್ಕೆ ಬರುತ್ತಾನೆ, ಲೀಸಾಳನ್ನು ಯಾರು ಕಿಡ್ನಾಪ್ ಮಾಡಿದ್ದಾನೆ ಅವನೇ ಅದೇ ಸೀರಿಯಲ್ ಕಿಲ್ಲರ್ ಎಂದು. ಇದರಿಂದ ಲ್ಯಾರಿ ಲೀಸಾಳ ಮನೆಗೆ ಫೋನ್ ಮಾಡಿ ಅವಳ ಹಿಪ್ರೋಸಿಸ್ ಮಾಡುವ ಪರ್ಮಿಷನ್ ಅನ್ನು ಕೇಳಲು ಪ್ರಯತ್ನಿಸುತ್ತಾನೆ. ಆದರೆ ಅದಕ್ಕೆ ಮೋರಿಸ್ ಲೀಸಾಳ ತಂದೆಯಾಗಿ ಮಾತನಾಡುತ್ತಾನೆ ಮತ್ತು ಇದಕ್ಕೆ ನೇರವಾಗಿ ನಿರಾಕರಿಸುತ್ತಾನೆ. ಈಗ ಮೋರಿಸ್ ನ ಈ ನಡವಳಿಕೆಯಿಂದಾಗಿ ಲ್ಯಾರಿಗೆ ಅವನ ಮೇಲೆ ಅನುಮಾನ ಕೂಡ ಬರುತ್ತದೆ. ಇದರಿಂದ ಅವನು ಲೀಸಾಳ ಬಳಿ ಅವನ ಬಗ್ಗೆ ಕೇಳಲು ಪೂರ್ತಿಯಾಗಿ ಪ್ರಯತ್ನಿಸುತ್ತಾನೆ. ಇದಕ್ಕೆ ಕೊನೆಯಲ್ಲಿ ಲೀಸಾ ಹೇಳುತ್ತಾಳೆ, ಮೋರಿಸ್ ಇವತ್ತಿನವರೆಗೆ ಅವಳ ಜೊತೆ ಏನೆಲ್ಲ ಮಾಡಿದ್ದ ಅದನ್ನೆಲ್ಲವನ್ನು ಇವಳು ಹೇಳುತ್ತಾಳೆ. ಅವಳ ಈ ಹೇಳಿಕೆಯ ಮೇರೆಗೆ ಮೈನರ್ ಹುಡುಗಿಯ ಶೋಷಣೆ ಮಾಡಿದ್ದಕ್ಕಾಗಿ ಲ್ಯಾರಿ ಮೋರಿಸ್ ಅನ್ನು ಅರೆಸ್ಟ್ ಮಾಡುತ್ತಾನೆ. ಇದರ ನಂತರ ಅವನು ಪರ್ಮಿಷನ್ ತೆಗೆದುಕೊಂಡು ಲೀಸಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ದಿನಗಳನ್ನು ಕಳೆಯುತ್ತಿದ್ದ ಹಾಗೆ ಲೀಸಾ ಮತ್ತು ಲ್ಯಾರಿಯ ನಡುವೆ ಒಂದು ತಂದೆ ಮತ್ತು ಮಗಳ ಬಾಂಡ್ ಉಂಟಾಗುತ್ತದೆ. ಇದೇ ಸಂದರ್ಭದಲ್ಲಿ ಲೀಸಾಳ ಸ್ನೇಹ ಲ್ಯಾರಿಯ ಮಗಳ ಜೊತೆ ಆಗುತ್ತದೆ. ಯಾಕೆಂದ್ರೆ ಲ್ಯಾರಿ ಫಿಕ್ಸ್ ಆಗಿದ್ದನು ಲೀಸಾಳ ಕಿಡ್ನಾಪರ್ ಆ ಸೀರಿಯಲ್ ಕಿಲ್ಲರ್ ಎಂದು. ಇದರಿಂದ ಅವನು ಲೀಸಾಳನ್ನು ಆ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಆ ಕಿಡ್ನಾಪರ್ನು ಲೀಸಾಳನ್ನು ಬಿಟ್ಟಿದ್ದನು. ಲೀಸಾ ನೆನಪು ಮಾಡಿಕೊಳ್ಳುತ್ತಾಳೆ ಮತ್ತು ಅವಳು ಪೊಲೀಸರಿಗೆ ಒಂದು ಗ್ಯಾಸ್ ಸ್ಟೇಷನ್ ಬಗ್ಗೆ ಹೇಳುತ್ತಾಳೆ. ಅದು ಹತ್ತಿರದಲ್ಲಿಯೇ ಇತ್ತು ಮತ್ತು ಅಲ್ಲಿಂದಲೇ ಆ ಕಿಡ್ನಾಪರ್ ಅವನ ಗಾಡಿಗೆ ಗ್ಯಾಸ್ ಅನ್ನು ತುಂಬಿಸಿದ್ದನು. ಸ್ಟೇಷನ್ ಬಳಿ ಸಿಸಿಟಿವಿ ಕ್ಯಾಮರಾವನ್ನು ಚೆಕ್ ಮಾಡಿದಾಗ ಆ ಕಿಡ್ನಾಪರ್ನ ಒಂದು ಫೋಟೋ ಸಿಗುತ್ತದೆ. ಸ್ವಲ್ಪ ಸಮಯದ ನಂತರ ಲೀಸಾ ಹೇಳಿದ ಗಾಡಿಯಲ್ಲಿ ಪೊಲೀಸರಿಗೆ ಅಂತಹದ್ದೇ ಒಂದು ವ್ಯಕ್ತಿ ಕಾಣಿಸುತ್ತಾನೆ. ಅವನ ಫೋಟೋವನ್ನು ಲ್ಯಾರಿ ಲೀಸಾಳಿಗೆ ತೋರಿಸುತ್ತಾನೆ ಮತ್ತು ಲೀಸಾ ತಕ್ಷಣವೇ ಅವನನ್ನು ಗುರುತಿಸುತ್ತಾಳೆ. ಅದರ ನಂತರ ಆ ವ್ಯಕ್ತಿಯ ಮನೆಗೆ ಪೊಲೀಸರ ಟೀಮ್ ಹೋಗುತ್ತದೆ. ಅಲ್ಲಿ ಲೀಸಾ ಹೇಗೆ
ಹೇಳಿದ್ದಳು ಎಲ್ಲವೂ ಕೂಡ ಹಾಗೆ ಇತ್ತು. ಅಲ್ಲಿ 22 ಮೆಟ್ಟಿಲುಗಳಿದ್ದವು. ಬಾತ್ರೂಮ್ ನಲ್ಲಿ ಆ ಚಪ್ಪಲಿ ಮತ್ತು ಲೀಸಳ ಫಿಂಗರ್ ಪ್ರಿಂಟ್ ಜೊತೆಗೆ ಬೆಡ್ ನ ಕೆಳಗೆ ಲೀಸನ ಹೇರ್ ಪಿನ್ ಕೂಡ ಇತ್ತು. ಈಗ ಕಿಡ್ನಾಪರ್ ಮನೆಯಲ್ಲಿ ಇರಲಿಲ್ಲ. ಇದರಿಂದ ಪೊಲೀಸರಿಗೆ ತಿಳಿಯುತ್ತದೆ ಅವನ ಹೆಸರು ಬೋವಿ ಎಂದು. ಮತ್ತು ಇದೆಲ್ಲ ಸಾಕ್ಷಿಗಳು ಸಿಕ್ಕಿದ ನಂತರ ಬೇಗ ಪೊಲೀಸರು ಬೋವಿಯನ್ನು ಒಂದು ಮೂವಿ ಥಿಯೇಟರ್ ನ ಹೊರಗೆ ಹಿಡಿಯುತ್ತಾರೆ. ಇದರ ಬಗ್ಗೆ ಯಾವಾಗ ಲೀಸಳಿಗೆ ಹೇಳಲಾಗುತ್ತದೆ ಅವಳು ತುಂಬಾ ಖುಷಿಯಾಗುತ್ತಾಳೆ. ಮತ್ತು ಎಲ್ಲರೂ ಆ ಸೀರಿಯಲ್ ಕಿಲ್ಲರ್ ಅನ್ನು ಹಿಡಿಯಲು ಪೊಲೀಸರಿಗೆ ಸಹಾಯ ಮಾಡಿದ್ದಕ್ಕಾಗಿ ಲೀಸಳ್ ಅನ್ನು ತುಂಬಾ ಮೆಚ್ಚಿಕೊಳ್ಳುತ್ತಾರೆ. ಇದರ ನಂತರ ಲೀಸ ತನ್ನ ಅಜ್ಜ ಮನೆಗೆ ವಾಪಸ್ ಹೋಗುವುದಿಲ್ಲ. ಬದಲಿಗೆ ಅವಳು ಆಂಟಿ ಅಂಕಲ್ ನ ಮನೆಯಲ್ಲಿ ಇರುವ ನಿರ್ಧಾರ ಮಾಡುತ್ತಾಳೆ. ಅವರಿಗೆ ಲೀಸಳ ಈ ಪರಿಸ್ಥಿತಿ ಬಗ್ಗೆ ಖಂಡಿತವಾಗಿಯೂ ತಿಳಿದಿರಲಿಲ್ಲ. ಅವರು ಲ್ಯಾರಿಯ ಬಳಿ ಹೇಳುತ್ತಾರೆ, ನಾವು ಲೀಸನ ಬಗ್ಗೆ ಪೂರ್ತಿ ಗಮನವನ್ನು ವಹಿಸುತ್ತೇವೆ ಎಂದು. ಮತ್ತು ಇಲ್ಲಿಂದ ಹೋಗುವ ಮುಂಚೆ ಲೀಸ ಲ್ಯಾರಿಯನ್ನು ಅಪ್ಪಿಕೊಳ್ಳುತ್ತಾಳೆ. ಅವನು ಅವಳನ್ನು ತನ್ನ ಮಗಳ ರೀತಿ ನೋಡಲು ಪ್ರಾರಂಭಿಸುತ್ತಾನೆ. ಇದರಿಂದ ಲ್ಯಾರಿಯು ಕೂಡ ತುಂಬಾ ಎಮೋಷನಲ್ ಆಗುತ್ತಾನೆ. ಮತ್ತೆ ಲೀಸಳಿಗೆ ಯಾವ ಕುಟುಂಬ ಮತ್ತು ಪ್ರೀತಿ ಹುಡುಕಾಟ ಇತ್ತು ಅವಳಿಗೆ ಕೊನೆಗೆ ಅದು ಸಿಕ್ಕಿತ್ತು. ಈಗ ಅವಳು ತುಂಬಾ ಖುಷಿಯಾಗಿದ್ದಾಳೆ. ಸ್ನೇಹಿತರೆ, ಇದೊಂದು ನೈಜ ಘಟನೆ ಆಧಾರಿತ ಚಿತ್ರವಾಗಿದೆ. ಈ ಮೂವಿ ಹೆಸರು ಬಿಲೀವ್ ದ ಅಡಕ್ಷನ್ ಆಫ್ ಲೀಸಾ ಮೆಕ್ವೆ. ಇದು ನಿಜವಾಗಿಯೂ ಲೀಸಾ ಮೆಕ್ವೆ ಹೆಸರಿನ ಹುಡುಗಿಯೊಂದಿಗೆ ಈ ಘಟನೆ ಸಂಭವಿಸಿತ್ತು. ಮೂವಿಯ ಕೊನೆಯ ಸೀನ್ ನಲ್ಲಿ ನಾವು ರಿಯಲ್ ಲೀಸಾ ಮೆಕ್ವೆ ಅನ್ನು ನೋಡುತ್ತೇವೆ. ಅವಳು ಈಗ ಒಬ್ಬಳು ಪೊಲೀಸ್ ಆಫೀಸರ್ ಆಗಿ ತನ್ನ ರೀತಿ ತೊಂದರೆಯಾಗುವ ಹುಡುಗಿಯರಿಗೆ ಸಹಾಯ ಮಾಡುತ್ತಿದ್ದಾಳೆ. ಜೊತೆಗೆ ಬೋವಿಯ ಬಗ್ಗೆ ಹೇಳುವುದಾದರೆ ಅವನ ಮೇಲೆ 1984 2019 ಕೇಸ್ ನಡೆದ ನಂತರ ಅವನಿಗೆ ಮರಣ ದಂಡನೆ ವಿಧಿಸಲಾಯಿತು. ಮತ್ತು ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತದೆ. ಸ್ನೇಹಿತರೆ, ನಿಮಗೆ ಈ ಚಿತ್ರದ ವಿವರಣೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.